ನಮಸ್ಕಾರ ನಾನು ಶುಭ ನಾವು ದೀಪಾವಳಿಗೆ ಮನೆಯೆಲ್ಲ ದೀಪಗಳಿಂದ ಅಲಂಕರಿಸ್ತೇವೆ ಆದರೆ ದೀಪಗಳಿಗೆ ಬತ್ತಿ ಬೇಕಲ್ವಾ ಅದು ಮಾರ್ಕೆಟಿಂದ ತರೋ ಬದಲು ಮನೆಯಲ್ಲೇ ಸೆಕೆಂಡ್ಸಲ್ಲಿ ಗ್ರೇಟರ್ ಸಹಾಯದಿಂದ ಮಾಡ್ಬೋದು ಬನ್ನಿ ಮಾಡೋಣ ಸ್ವಲ್ಪ ಕಾಟನ್ ತಗೊಂಡಿದ್ದೀನಿ ಉತ್ಬತ್ತಿ ನೋಡಿ ಊದ್ಬತ್ತಿ ಮೇಲೆ ಭಾಗ ನೀಟಾಗಿ ಹಿಂಗೆ ಅಂದು ತೆಗೆದುಬಿಡಿ ಅದೆಲ್ಲ ಬೇಡ ನಮಗೆ ಕಡ್ಡಿ ಮಾತ್ರ ಬೇಕು ಕಡ್ಡಿ ತಗೊಂಡಿದ್ದೀನಿ ನೋಡಿ ಕಾಟನ್ನು ಉಟ್ ಪೀಸ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಚಪಾತಿ ಲಟ್ಸ್ತೀರಲ್ಲ ಮಣೆ ಇದ್ದರೆ ಅದ್ರ ಮೇಲೆ ಬೇಕಾದರೂ ಮಾಡ್ಕೋಬೋದು ಇಲ್ಲ ಚಿಕ್ಕ ಚೇರ್ ಇದ್ದರೆ ಅದ್ರ ಮೇಲೆ ಮಾಡ್ಕೊಳ್ಳೋದು ನಾನು ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ನೋಡಿ ನೋಡಿ ಉದ್ದುದ್ದ ಮಾಡಿ ಒಂದೇ ಸತಿ ಇಕ್ಕೊಂಡು ಕೈಯಲ್ಲಿ ಹಿಂಗಂದರೆ ಸಾಕು ಈ ನೋಡಿ ನಾನು ಚಾಪಿಂಗ್ ಬೋರ್ಡ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಸಾಮಾನ್ಯವಾಗಿ ತರಕಾರಿ ಕಟ್ ಮಾಡೋದಕ್ಕೆ ಈ ಥರ ವುಡ್ ಪೀಸ್ ನಾವು ಇಟ್ಕೊಂಡೇ ಇರ್ತೀವಿ ಅದರಿಂದ ನಾನು ಇದ್ರ ಮೇಲೆ ತೋರಿಸಿದ್ದೀನಿ ನೀವು ಚಪಾತಿ ಲಟ್ಟಿಸ್ತೀರಲ್ಲ ಮಣೆ ಇದ್ದರೆ ಅದು ಉಟ್ಟದೇ ಆಗಿರಬೇಕು ಅದ್ರ ಮೇಲೆ ಬೇಕಾದರೂ ಮಾಡ್ಬೋದು ನೋಡಿ ನಾನು ಒಂದಿಷ್ಟು ಬತ್ತಿ ಮಾಡ್ಕೊಂಡಿದ್ದೀನಿ ಉದ್ದ ಬತ್ತಿ ಇದನ್ನು ಇವಾಗ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಡ್ಬೋದು ಒಂದು ಕಪ್ಪಲ್ಲಿ ಸ್ವಲ್ಪ ಹಾಲು ತಕ್ಕೊಂಡಿದ್ದೀನಿ ನೋಡಿ ಹತ್ತಿನೂ ಸ್ವಲ್ಪ ಅಗಲ ಮಾಡಿಕೊಂಡು ನಾನು ಸೇಮ್ ವಿಡಿಯೋದಲ್ಲಿ ಹೆಂಗೆ ಜೋಡಿಸ್ತಾ ಇದ್ದೀನಿ ಹಾಗೆ ಫಸ್ಟೇ ಜೋಡ್ಸ್ಕೊಂಡ್ರೆ ಬೇಗ ಬತ್ತಿ ರೆಡಿ ಆಗುತ್ತೆ ಎಲ್ಲನೂ ಜೋಡ್ಸಿಟ್ಕೊಬಿಡಿ ಇಟ್ಕೊಬಿಟ್ಟು ಮತ್ತೆ ಚಿಕ್ಕ ಚಿಕ್ಕ ಉಂಡೆ ಥರ ನೋಡಿ ಹಂಗೆ ಮಾಡಿ ಎಲ್ಲ ಒಂದು ಸೈಡಲ್ಲಿ ಇಟ್ಕೊಬಿಡಿ ಹಿಂಗೆ ಇಟ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಬತ್ತಿ ರೌಂಡ್ದು ಚಿಕ್ಕ ಚಿಕ್ಕ ಬತ್ತಿ ಇರುತ್ತಲ್ವ ನಾವು ದೀಪಗಳಿಗೆಲ್ಲ ಹಚ್ತೀವಿ ಆ ಬತ್ತಿ ಮಾಡೋದು ತೋರಿಸ್ತಾ ಇದ್ದೀನಿ ಮುಂದೆ ನೋಡಿ ರೌಂಡಾಗಿ ಹಿಂಗೆ ಒಂದೇ ಡೈರೆಕ್ಷನಲ್ಲಿ ಹಿಂಗೆ ತಿರುಗಿಸ್ತಾ ಇದ್ದರೆ ನೋಡಿ ಬತ್ತಿ ರೆಡಿ ಆಗೋಯಿತು ಎಷ್ಟು ಈಸಿಯಾಗಿ ತುಂಬ ಚೆನ್ನಾಗಿರೋ ಬತ್ತಿ ನಾವು ಮಾರ್ಕೆಟಿಂದ ತರ್ತೀವಿ ಮನೆಯಲ್ಲೇ ಸುಲಭವಾಗಿ ಒಂದು ರೂಪಾಯಿ ಖರ್ಚಿಲ್ದಿರ ಮನೆಯಲ್ಲೇ ಮಾಡ್ಕೋಬೋದು ಕಾಟನ್ ಎಂತೂ ಮನೆಯಲ್ಲೇ ನಾವು ಸಾಮಾನ್ಯವಾಗಿ ಇಟ್ಟಿರ್ತೀವಿ ನೀವು ಫ್ರೀ ಇರೋ ಟೈಮಲ್ಲಿ ಈ ಥರ ಬತ್ತಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭನೂ ಸುಲಭ ಏನು ಕಷ್ಟ ಏನು ಅನಿಸಲ್ಲ ನೋಡಿ ಬತ್ತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಬತ್ತಿ ಅಷ್ಟೇ ಸೇಮ್ ನಾನು ಹೇಳ್ಕೊಟ್ಟಂಗೆ ನೀವು ಅದರೊಳಗಡೆ ರೌಂಡ್ ಉಂಡೆ ಥರ ಮಾಡಿರ್ತೀರಲ್ಲ ಅದನ್ನಿಟ್ಬಿಟ್ಟು ಸ್ವಲ್ಪ ಕೈ ನಿಮ್ಮ ಬೆರಳನ್ನು ಹಾಲಲ್ಲಿ ಹದ್ಕೊಂಡು ಬತ್ತಿ ರೆಡಿ ಮಾಡೋದಷ್ಟೇ ತುಂಬ ಸ್ಟಿಪ್ಪಾಗಿ ತುಂಬ ಚೆನ್ನಾಗಿರುತ್ತೆ ಬಿಡೋದಿಲ್ಲ ನೋಡಿ ಎಲ್ಲ ಇಟ್ಕೊಂಡಿದ್ದೀನಿ ಒಂದಷ್ಟು ಇದನ್ನು ಯಾವುದಾದ್ರೂ ಬಾಕ್ಸಲ್ಲಿ ನೀವು ಹಾಕಿಟ್ಬಿಟ್ರೆ ನಿಮಗೆ ಬೇಕಂದಾಗ ನೀವು ದೇವ್ರ ಪೂಜೆಗೆ ಬಳಸ್ಕೋಬೋದು ತಕ್ಷಣ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಿಂಗೆ ಮಾಡಿ ಸ್ಟೋರ್ ಮಾಡಿ ಇಡ್ಬೋದು ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ಹಾಲು ಕರ್ಪೂರದ ಪುಡಿ ಸೇರಿಸಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಫಸ್ಟ್ ನಾವು ಬತ್ತಿ ಮಾಡಿದ್ವಲ್ಲ ಸೇಮ್ ಹಂಗೆ ಆದರೆ ಎರಡೂ ಕಡೆ ಎರಡೂ ಕಡೆನೂ ಉದ್ದಕ್ಕೆ ಹಂಗೆ ಮಾಡಿಕೊಂಡು ಒಂದು ಐದು ದಳಗಳು ಮಾಡ್ಕೋಬೇಕು ಫೈವ್ ಪೆಟಲ್ಸ್ ಥರ ಸೇಮ್ ನಾನು ವಿಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನಲ್ಲ ಹಂಗೆ ನೀವು ಫಸ್ಟು ರೆಡಿ ಮಾಡ್ಕೊಬಿಡಬೇಕು ತುಂಬ ಸುಲಭ ಏನು ಕಷ್ಟ ಏನು ಅನಿಸಲ್ಲ ನಿಮಗೆ ನೋಡಿ ಒಂದು ಐದು ಮಾಡ್ಕೊಂಡಿದ್ದೀನಿ ಐದು ಮಾಡ್ಕೊಂಡ್ಮೇಲೆ ಬೆರಳು ಹಾಲೊಳಗಡೆ ಹದ್ಕೊತಾ ಇರಬೇಕು ನಾವು ಕರ್ಪೂರ ಸೇರಿಸಿರ್ತೀವಲ್ಲ ಕರ್ಪೂರ ಅರಿಶಿನ ಕರ್ಪೂರ ಸೇರಿಸೋದ್ರಿಂದ ನೀವು ಆರತಿ ಬೆಳಗೋವಾಗ ಬೇಗನೆ ಬತ್ತಿ ಆರೋಗಲ್ಲ ಇದು ಪಂಚಮುಖಿ ಬತ್ತಿ ಅಂದರೆ ನಾವು ದಿ ಆರತಿ ಬೆಳಗೋವಾಗ ಐದು ಬತ್ತಿಗಳಿಡೋ ಬದಲು ಒಂದೇ ಬತ್ತಿ ಮಾಡ್ಕೊಂಡ್ರೆ ಈ ಪಂಚಮುಖಿದು ನೀವು ಆರತಿ ಬೆಳಗೋವಾಗ ತುಂಬ ಸುಲಭ ಆಗುತ್ತೆ ನೋಡಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಇದು ಪಂಚಮುಖಿ ಬತ್ತಿ ಈ ಥರ ಮಾಡಿ ನೀವು ಸ್ಟೋರ್ ಮಾಡಿ ಇಡ್ಬೋದು ನಾನೊಂದು ಐದು ಮಾಡ್ಕೊಂಡಿದ್ದೀನಿ ನೋಡಿ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಒಂದು ಉದ್ದ ಒಂದು ಕಮ್ಮಿ ಅನ್ಸೋದು ಇಲ್ಲ ಈ ಥರ ದಾರ ಎಂತೂ ಎಲ್ಲರ ಮನೆಯಲ್ಲಿ ಇರುತ್ತೆ ಸಾಮಾನ್ಯವಾಗಿ ಗ್ರೇಟರ್ಗೆ ಒಂದು ಸೈಡು ಗಂಟು ಹಾಕ್ಕೊಬಿಡಿ ಗಂಟು ಹಾಕ್ಕೊಬಿಟ್ಟು ನೀವು ಅಕ್ಕಂಡ ದೀಪವನ್ನು ಬೆಳಗೋದಕ್ಕೆ ಬತ್ತಿ ಮಾಡ್ಕೊಳ್ಳೋದು ಹತ್ತಿಯಲ್ಲಿ ಮಾಡ್ಕೊಳ್ಳೋ ಬದಲು ಈ ಥರ ದಾರದಲ್ಲಿ ಮಾಡ್ಕೊಳ್ಳಿ ಬೇಗ ಬತ್ತಿ ಆರೋಗಲ್ಲ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ನಿಮ್ಮ ಒಳಗಡೆ ಎರಡೂ ಕೈಯಿಂದ ಉಜ್ತಾ ಇರೋದಷ್ಟೆ ಸ್ವಲ್ಪ ತಂಗಂದು ಮತ್ತೆ ನೀವು ಗ್ರೇಟರ್ಗೆ ಗಂಟು ಹಾಕಿರ್ತೀರಲ್ಲ ಅದನ್ನು ತೆಗೆದುಬಿಡಿ ತೆಗೆದುಬಿಟ್ರೆ ಅದಕ್ಕದೇ ಬತ್ತಿ ರೆಡಿ ಆಗುತ್ತೆ ಅಖಂಡ ಅದು ಬತ್ತಿ ಮಾಡಬೇಕಂದ್ರೆ ನಾವು ಒಬ್ಬರು ಸಹಾಯ ತಗೊಳ್ಳೇಬೇಕು ಆದರೆ ಈ ಥರ ಗ್ರೇಟರ್ ಇದ್ದರೆ ನೀವು ಯಾರ ಸಹಾಯನೂ ಬೇಕಾಗಿಲ್ಲ ನೀವು ಒಬ್ಬರೇ ಮಾಡ್ಕೊಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿರೋ ಬತ್ತಿ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ಲ ನಾನು ಯಾರದೇ ಸಹಾಯ ತಕೊಂಡಿಲ್ಲ ಒಬ್ಳೆ ಮಾಡ್ಕೊಂಡಿದ್ದೀನಿ ಒಂದು ಗ್ರೇಟರ್ ಇದ್ದರೆ ಸಾಕು ನೀವು ಸುಲಭವಾಗಿ ಮಾಡ್ಕೋಬೋದು ಥರ ಬತ್ತಿ ನೀವು ಟ್ರೈ ಮಾಡಿ ನೋಡಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಕರ್ಪೂರದ ಪುಡಿ ಅರ್ಶಿನ ಕುಂಕುಮ ಒಂದು ಕಪ್ಪಲ್ಲಿ ಹಾಲು ಇಕ್ಕೊಂಡಿದ್ದೀನಿ ಇದು ಅರ್ಶಿನ ಬತ್ತಿ ಕುಂಕುಮದ ಬತ್ತಿ ಮಾಡೋದು ತೋರಿಸ್ತಾ ಇದ್ದೀನಿ ಚಿಕ್ಕದು ನೀವು ಫಸ್ಟೇ ನೋಡಿದ್ರಿ ತೋರಿಸಿದ್ದೆ ನಾನು ರೌಂಡ್ ಬತ್ತಿ ತೋರಿಸಿದ್ನಲ್ಲ ಸೇಮ್ ಅದೇ ಥರನೇ ಮಾಡ್ಕೊಳ್ಳಿ ಎಲ್ಲ ಬತ್ತಿನೂ ಕೈಯಲ್ಲಿ ಸ್ವಲ್ಪ ಬೆರಳನ್ನು ನಿಮ್ಮ ಹಾಲಲ್ಲಿ ಹದ್ಕೊಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಎಲ್ಲ ಬತ್ತಿನೂ ರೆಡಿ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಡೋಣ ನಾನು ಅಷ್ಟೇ ಮೊದಲೇ ಎಲ್ಲ ಬತ್ತಿನೂ ರೆಡಿ ಮಾಡಿಬಿಟ್ಟು ಒಂದು ಕಡೆ ಇಡ್ತಾಯಿದ್ದೀನಿ ನೋಡಿ ಎಲ್ಲ ಒಂದು ಕಡೆ ಮಾಡಿಟ್ಟಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನಿಮ್ಮ ಬೆರಳಿನ ಹಾಲಲ್ಲಿ ಅದ್ಬಿಟ್ಟು ಸ್ವಲ್ಪ ಕರ್ಪೂರದ ಪುಡಿ ಅದ್ಕೊಂಡು ನೋಡಿ ಬತ್ತಿಗೆ ಹಿಂಗೆ ಅಂದಿ ಮತ್ತು ಅರಶಿನವನ್ನು ಅದರೊಳಗೆ ಸೇಮ್ ಹಿಂಗೆ ಅಂತ ಇದ್ದರೆ ಬೆರಳಲ್ಲಿ ಅರಶಿನ ಬತ್ತಿ ರೆಡಿ ಆಯಿತು ಎಲ್ಲ ಬತ್ತಿ ಅಂದರೆ ನಾನು ಇದರಲ್ಲೊಂದು ಸ್ವಲ್ಪ ಅರ್ಶಿಣ ಬತ್ತಿ ಸ್ವಲ್ಪ ಕುಂಕುಮದ ಬತ್ತಿ ಎರಡೂ ಮಾಡೋದು ತೋರಿಸ್ತಾ ಇದ್ದೀನಿ ಆದರೆ ಕರ್ಪೂರದಲ್ಲಿ ಅದ್ದೋದ್ರಿಂದ ನೀವು ಒಂದೊಂದು ಸರ್ತಿ ದೀಪಕ್ಕೆ ಹಚ್ಚಿರ್ತೀರಿ ತಕ್ಷಣ ಬತ್ತಿ ಆರೋಗುತ್ತೆ ಹಂಗಾಗಲ್ಲ ಕರ್ಪೂರದ ಪುಡಿ ಸೇರಿಸೋದ್ರಿಂದ ತುಂಬ ಹೊತ್ತು ಬೆಳಗುತ್ತೆ ಯಾಕಂದರೆ ಟ್ರೈ ಮಾಡಿ ಸೇಮ್ ನಾನು ಮಾಡ್ದಂಗೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಮತ್ತೆ ಬಂದೆ ನನಗೆ ಕಮೆಂಟ್ ಹಾಕಿ ನೋಡಿ ಇವಾಗ ಕುಂಕುಮದ ಬತ್ತಿ ತೋರಿಸ್ತಾ ಇದ್ದೀನಿ ಬೆರಳು ಕುಂಕುಮ ಫಸ್ಟು ಹಾಲಲ್ಲಿ ಮತ್ತು ಕರ್ಪೂರ ಮತ್ತು ಬಿಟ್ಟು ನೀವು ಬತ್ತಿ ಮಾಡಿರ್ತೀರಲ್ಲ ಸೇಮ್ ಹಿಂಗೆ ಅನ್ನೋದಷ್ಟೇ ಬೆರಳಲ್ಲಿ ಕುಂಕುಮದ ಬತ್ತಿ ರೆಡಿ ಆಯಿತು ಎಲ್ಲ ಬತ್ತಿ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ದೆ ಮತ್ತು ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಎಷ್ಟು ಬತ್ತಿ ಮಾಡಿದ್ದೀನಿ ಅಂತ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡೆ ನಾನು ಇಷ್ಟು ಬತ್ತಿ ರೆಡಿ ಮಾಡಿದ್ದೀನಿ ನೀವು ಮನೆಯಲ್ಲಿ ಫ್ರೀ ಇರೋವಾಗ ಅಂದರೆ ಟಿ ವಿ ನೋಡೋವಾಗ ಹಂಗೆ ಇನ್ನೆಷ್ಟು ಬತ್ತಿ ಮಾಡ್ಕೋಬೋದು ಅದು ಇನ್ನೂ ಯಾರನ್ನ ಜೊತೆಯಲ್ಲಿದ್ದರೆ ಅಂತೂ ತುಂಬ ಬತ್ತಿ ರೆಡಿ ಮಾಡ್ಕೋಬೋದು ಒಂದು ರೂಪಾಯಿ ಖರ್ಚಿಲ್ಲದಿರ ಮನೆಯಲ್ಲೇ ಇರುತ್ತೆ ಟಿ ವಿ ನೋಡೋವಾಗ ನಿಮ್ಮ ಮುಂದೆ ಇಕ್ಕೊಂಡು ನೀವು ಈ ಥರ ಯಾವ್ಯಾವ ಬತ್ತಿ ಬೇಕೋ ಅದನ್ನು ಮಾಡಿಕೊಂಡು ನಿಮ್ಮ ಕೈಯ್ಯಲ್ಲಿ ಎಲ್ಲ ಒಂದೇ ಸತಿ ಆಗಲಿಲ್ಲ ಅಂದರೂ ನಿಮಗೆ ಇದರಲ್ಲಿ ಯಾವ್ಯಾವ್ದು ಬೇಕೋ ಅದನ್ನು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಅಂದರೆ ದೇವ್ರ ಪೂಜೆ ಮಾಡೋವಾಗ ಮಾಡ್ಕೊಳ್ಳೋದಂದರೆ ಕಷ್ಟ ಆಗುತ್ತೆ ನಾವೆಲ್ಲರೂ ಏನು ಮಾಡ್ತೀವಿ ದೇವ್ರಿಗೆ ಇನ್ನೇನು ಪೂಜೆ ಮಾಡ್ಬೇಕನ್ನೋವಾಗ ನಮಗೆ ಯಾವ ಬತ್ತಿ ಬೇಕೋ ಅದನ್ನು ಮಾಡ್ಕೊತೀವಿ ಆದರೆ ದೀಪಾವಳಿಗೆ ಎಲ್ಲ ಒಂದೊಂದು ಟೈಮ್ ನಮಗೆ ಜಾಸ್ತಿ ಬೇಕು ಒಂದೊಂದು ಟೈಮ್ ಟೈಮ್ ಇರಲ್ಲ ದೇವ್ರ ದೇವ್ರಿಗೆ ಬತ್ತಿ ಮಾಡ್ಕೊಳ್ಳೋಕ್ಕೆ ಹಿಂಗೆ ಸ್ಟೋರ್ ಮಾಡಿಟ್ರೆ ಅಂತೂ ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಯೂಸ್ ಮಾಡ್ಕೊಬೋದು ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್